ನೀರಿನ ಸೌಕರ್ಯ ಚೆನ್ನಾಗೈತಿ, ನೀರಿನ ಸೌಕರ್ಯ ಎಲ್ಲ ನಮಗೆ. ಲೈಟು ಎಲ್ಲಿ ಹೊಳದಿಂಡಿಯಲ್ಲಿ ಲೈಟ್ ಹಾಕ್ಯಾರ, ಇಲ್ಲೆಲ್ಲ ಬೆಳಕನ ಮಲ್ಟಿಯಾಗ ಲೈಟ್ ಹಾಕ್ಯಾರ. ನಮ್ಗೆ ಲೈಟ್ ಇದ್ದೇನು ತಂದ್ರೆ ಎಲ್ಲ ಚೆನ್ನಾಗೆಲ್ಲ ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿ ಜಿಲ್ಲಾಡಳಿತ ಜಿಲ್ಲಾ ಆಡಳಿತ ಒಳ್ಳೆ ಕೆಲಸವನ್ನು ಮಾಡಿ ನಡೆಸಿಕೊಟ್ಟರು ಅಂತ ಹೇಳಿ ನಾವು. ಪ್ರತಿ ವರ್ಷನೂ ಪ್ರತಿ ವರ್ಷಕ್ಕಂತ ಈ ವರ್ಷ ಚೆನ್ನಾಗಿ ಕಾಲದಿಂದಲೂ ಈ ಫೆಬ್ರವರಿ ತಿಂಗಳಿಗೆ ಇಷ್ಟು ಟಿ ಎಂ ಸಿ ನೀರು ಬಿಡ್ಬೇಕಂತಂದೇಳಿ ಹಿಂದಿನ ಕಾಲದಿಂದಲೂ ಅದು ಬರ್ಸನ ಐತ್ರಿ. ಆ ಬರವಣಿಗೆ ಇರೋದ್ರಿಂದ ಪ್ರತಿ ವರ್ಷನೂ ನೀರಿಂದೇನು ಅವು ಅರ್ಕೊರಿಲ್ರಿ. ಆಮೇಲೆ ಹೆಚ್ಚಿನ ಧನ್ಯವಾದ ಹೇಳ್ಬೇಕಂದ್ರೆ ಜಿಲ್ಲಾಡಳಿತಕ್ಕೆ ಒಳ್ಳೆ ಧನ್ಯವಾದ ಹೇಳ್ಬೋದು. ಯಾಕಂದ್ರೆ ಲೈಟಿನ ವ್ಯವಸ್ಥೆ, ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಶುದ್ಧ ಕುಡಿಯೋ ನೀರಿಂದು ಇದಾಗಲಿ, ಎಲ್ಲ ಈ ಭಕ್ತಾದಿಗಳಿಗೆ ಲಕ್ಷಾನುಗಟ್ಟಲೆ ಹೊರರಾಜ್ಯದಿಂದ ಭಕ್ತರು ಬರ್ತಾರಲ್ಲ, ಆ ಭಕ್ತರು ಬಂದಂಥವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತಂದೇಳಿ, ಆಮೇಲೆ ವೈದ್ಯಕೀಯ ಸೇವೆ ಎಲ್ಲ ಇದರಿಂದಲೂ ಒಳ್ಳೆ ಸೌಕರ್ಯ ಮಾಡ್ಯಾರ. ನಿಜವಾಗ್ಲೂ ವೈದ್ಯಕರಿಗೆ ಆಮೇಲೆ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ಬೇಕು ಒಳ್ಳೆ ರೀತಿಯಿಂದಲೂ. ಆಮೇಲೆ ಧಾರ್ಮಿಕ ದತ್ತಿ ಇಲಾಖೆಯವ್ರಿಗೆ, ಆಮೇಲೆ ಈ ಟ್ರಸ್ಟ್ನವ್ರಿಗೂ, ಈ ಊರಿನ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆ ಈ ಲಕ್ಷಾಂತರ ಭಕ್ತರನ್ನ ಸಂತೃಪ್ತಿಯಾಗಿ ಇದನ್ನ ಮಾಡಿ ಕಳಿಸ್ತಕ್ಕಂಥ ಒಂದು ಪ್ರತೀತಿ ಈ ಮೈಲಾರಲಿಂಗೇಶ್ವರದ ಜಾತ್ರೆಯಲ್ಲಿ ನಡೀತೈತಿ. ಆಮೇಲೆ ಪ್ರತಿ ವರ್ಷ ಈ ಒಂದು ಭವಿಷ್ಯವಾಣಿ ಕೇಳಕ ಹೊರರಾಜ್ಯದಿಂದ 8-10 ಲಕ್ಷ ಜನ ಸೇರುವಂಥ ನಿರೀಕ್ಷೆಯಲ್ಲಿ, ಆಮೇಲೆ ವರ್ಷದ ಭವಿಷ್ಯ ಅಡಗಿರ್ತೈತ್ರಿ ಈ ಒಂದು ಭವಿಷ್ಯ ವಾಣಿಯಲ್ಲಿ. ವರ್ಷದ ಭವಿಷ್ಯ ರೈತಾಪಿ ವರ್ಗಕ್ಕಿರ್ಬೋದು, ಆಮೇಲೆ ರಾಜಕೀಯ ವರ್ಗಕ್ಕಿರ್ಬೋದು, ಆಮೇಲೆ ಈ ರೋಗ ರಜನೆಗಳ ಇದಿರ್ಬೋದು, ಈಗ ಅದೇನೋ ಒಂದು ಹಿಂದೆ ಒಂದು ಇರುತ್ತೆ ಕಾಣದ ಇದು ಬಂದು ಲೋಕ ಅಲಲ್ಕುಲಲ್ ಆಗ್ತತಿ ಅಂತಂದೇಳಿ ಒಂದು ವಾಣಿಯನ್ನು ನೋಡಿದಾಗ ಕರೋನಾ ಬರ್ತದಂತ ಯಾರಿಗೂ ಗೊತ್ತಿದ್ದಿಲ್ಲ. ಆಮೇಲೆ ಈ ದೈವವಾಣಿ ಅಷ್ಟೊಂದು ಸತ್ಯದಿಂದ ಹಿಂದೆ ಅನಾದಿ ಕಾಲದಿಂದಲೂ ಬ್ರಿಟಿಷರ ಕಾಲದಿಂದಲೂ ಇಂಗ್ಲೆಂಡ್ಗೆ ಹೋಗ್ತದಂತ್ರಿ ಈ ವಾಣಿ. ಇದು ಇತಿಹಾಸ ಬ್ರಿಟಿಷರ ಸರ್ಕಾರ ಇದ್ದಾಗ 35 ವರ್ಷ ಆಯ್ತು. 35 ವರ್ಷದ ಈ ವರ್ಷನ ಯಾವುದಕ್ಕೂ ಕಮ್ಮಿ ಇಲ್ಲ. ಇಲ್ಲಿ ಗುಳಿಗೆ ವೈದ್ಯರಿಗಾಗಲಿ ಡಾಕ್ಟರ್ಗಳಿಗಾಗಲಿ ನೀರಿನ ಸೌಕರ್ಯಕ್ಕಾಗಲಿ ಆಮೇಲೆ ಲೈಟಿನ ಬೆಳಕಿಗಾಗಲಿ ಪ್ರಸಾದಕ್ಕಾಗಲಿ ಯಾವುದಕ್ಕಿಲ್ಲ. ಈ ವರ್ಷ ಆಡಳಿತ ಜಿಲ್ಲಾ ಆಡಳಿತ ಅವರಿಗೆ ನಾವು ಧನ್ಯಗಳು ಧನ್ಯದನ್ನು ಹೇಳಲೇಬೇಕು.